ಪೂರ್ವ ಕಾರ್ಯಕರ್ತರು ಹೋದ ತಿಂಗಳು 2022 ಜುಲೈದಲ್ಲಿ ಪ್ರತಿಭಟನೆ ಮಾಡಿದರು ಫ್ರೀಡಮ್ ಪಾರ್ಕಲ್ಲಿ. ಆವಾಗ ನಾನು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. ಭಾಗಿಯಾಗಿಬಿಟ್ಟು ಆವಾಗ ಏನು ಮಾಡಿದ್ರು ಮುಖ್ಯಮಂತ್ರಿಗಳು, ನಾವು 3 ತಿಂಗಳಲ್ಲಿ ಕಮಿಟಿ ಮಾಡಿದ್ದೀವಿ, ನಿಮ್ಮನ್ನ ಪರ್ಮನೆಂಟ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ಬರೇ ಆಶ್ವಾಸನೆಯೇ ಆಗಿಬಿಟ್ಟಿದೆ ಅದು, ಇನ್ನೂ ಆಗಲಿಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ 2000 ಪೌರ್ವ ಕಾರ್ಮಿಕರ ಬಗ್ಗೆ ಯಾರನ್ನ ಚಿಂತೆ ಮಾಡಿದಾರಂದರೆ ಅದು ಕಾಂಗ್ರೆಸ್ ಪಕ್ಷ, ಮಾನ್ಯ ಸಿದ್ದರಾಮಯ್ಯ ಅವರು. ಕೇಳ್ಕೊಳ್ಳಿ ಮಾನ್ಯ ಸಿದ್ದರಾಮಯ್ಯ ಅವರು, ಪೌರ್ವ ಕಾರ್ಮಿಕರದು ಸಂಬಳ ಇದ್ದಿದ್ದು 7700 ರೂಪಾಯಿ, 7700 ಇದ್ದಿದ್ದು ಸಂಬಳನ 1700 ರೂಪಾಯಿ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 1700 ರೂಪಾಯಿ ಮಾಡಿದ್ದಾರೆ. ಆ ಮಧ್ಯಾಹ್ನ ಊಟ ಅವ್ರು ಕೊಡ್ತಾಯಿದ್ರು ಪೌರ್ವ ಕಾರ್ಮಿಕರಿಗೆ ಸರ್ಕಾರ ವತಿಯಿಂದ. ಇವತ್ತು ಪೌರ್ವ ಕಾರ್ಮಿಕರಿಗೆ ಮಧ್ಯಾಹ್ನ ಊಟ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಯಾವ ಇಂಥ ಕಾರ್ಯಕ್ರಮ ಕೊಟ್ಟರಂತ ಒಂದು ಉದಾಹರಣೆ ನಾನು ತೋರಿಸಿ. ನೀವು, ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀನಿ, ರಾಜ್ಯ ಜನ ಕೇಳ್ತವ್ರೆ, ಇಲ್ಲಪ್ಪ ನೀವು ಕಾಂಗ್ರೆಸ್ ಪಕ್ಷದವರು, ಇತಿಹಾಸ ಇದೆ, ಯಾವ ಯಾವಾಗ ಚುನಾವಣೆ ಬರ್ತಾಯಿದೆ, ನಿಮ್ಮ ಏನು ಸಾಧನೆ ಮಾಡಿದ್ದೀರಾ, ಇನ್ನು ಮುಂದೆ ಏನು ಮಾಡಬೇಕಂತ ಹೇಳಿಬಿಟ್ಟು ನಿಮ್ಮ ಮತಾನ ಕೇಳ್ತಾ ಇದ್ದೀರಾ. ಬಿ ಜೆ ಪಿ ಆ ಥರ ಅಲ್ಲ. ಬಿ ಜೆ ಪಿಯವರು ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್ ಎತ್ಕಟ್ಟಿ ಅವ್ರು ಮತಾನ ಕೇಳ್ತಾರೆ. ಯಾವತ್ತನ ಒಂದು ಉದಾಹರಣೆ ತೋರಿಸಿ ನನಗೆ, ನಾವು ಇಂಥ ಸಾಧನೆ ಮಾಡಿದ್ದೀವಿ ಅಂತ ತೋರಿಸಿ. ನಾವು ಎಲ್ಲೋದ್ರೂ ಚುನಾವಣೆಯಲ್ಲಿ ಈಗ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಕಾರ್ಯಕ್ರಮಗಳು, ಅನ್ನಭಾಗ್ಯ ಇರಲಿ, ಶೀಲಾ ಭಾಗ್ಯ ಇರಲಿ, ಶಿವಭಾಗ್ಯ ಇರಲಿ, ಇಂದಿರಾ ಕ್ಯಾಂಟೀನ್ ಇರಲಿ, ಶಾದಿ ಭಾಗ್ಯ ಇರಲಿ, ರೈತರು ಸಾಲ ಮನ್ನಾ ಮಾಡಿರೋದು,